ಇನ್ನು ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದ್ದಾರೆ ಕಾಂಗ್ರೆಸ್ನ ಶಾಸಕ ಶಿವಲಿಂಗೇಗೌಡ. ದೇವರಾಜೇಗೌಡ ಜೊತೆ ಡಿಕೆಶಿ ಮಾತನಾಡಬಾರದು ಅಂತೇನಾದ್ರೂ ಇದೆಯಾ, ಇವನ್ ಬಳಿ ಏನಾದ್ರೂ ಸರಕಿರಬಹುದು ಅಂತ ಮಾತನಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಕಾಂಗ್ರೆಸ್ನ ಶಾಸಕ ಶಿವಲಿಂಗೇಗೌಡ. ಈ ವಿಡಿಯೋಗಳನ್ನ ತಯಾರು ಮಾಡಿದ್ದವರು ಫಾರಿನ್ಗೆ ಹೋದವರು. ಎಚ್ ಡಿ ದೇವೇಗೌಡರ ಕುಟುಂಬವನ್ನ ಮುಗಿಸಿದ್ದು ಪ್ರಜ್ವಲ್ ರೇವಣ್ಣ. ಹಾಸನ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಡಿಕೆ ಶಿವಕುಮಾರ್ ಅವರು ದೇವರಾಜೇಗೌಡ ಜೊತೆ ಮಾತನಾಡಿರುವಂತಹ ಸಂಭಾಷಣೆ ಏನಿದೆ ಅದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಶಿವಲಿಂಗೇಗೌಡ. ಕಡೆ ಯಾಕೆ ತಿರುಗಿಸ್ತಾರೆ, ಡಿಸಿಎಂಗಳು ಯಾರು ಬಂದ್ರೂ ಮಾತಾಡ್ತಾರೆ, ಜನರಲ್ ಆಗಿ ಮಾತಾಡ್ತಾರೆ. ಈಗ ಬಂದಿದ್ದಾರೆ, ಹಣ ದೇವರಾಜೇಗೌಡ ಬಂದಿದ್ದಾನೆ. ದೇವರಾಜೇಗೌಡ ಈ ಒಂದು ನ್ಯಾಯದ ಪರವಾಗಿ ಮಾತಾಡ್ತಾನೆ, ನ್ಯಾಯದ ವಿರುದ್ಧ ನ್ಯಾಯದ ಅನ್ಯಾಯದ ವಿರುದ್ಧವಾಗಿ ಬಂದಿದ್ದಾನೆ ಅಂತ ಅಂದಾಗ ಇವರು ಫೋನ್ ಕೊಟ್ಟಿದ್ದಾರೆ, ಮಾತಾಡಿದ್ರಿ. ಏನು ಮಾತಾಡಿದಾರ ಫೋನಲ್ಲಿ? ಆಯ್ತಪ್ಪ, ಹ್ಞೂ ಏನಪ್ಪ, ಹ್ಞೂ ಆಯ್ತಪ್ಪ, ಆಯ್ತು, ಎಸ್ ಐ ಟಿ ನೋಡ್ತೀವಿ. ಅಲ್ಲ, ಕಂಪ್ಲೇಂಟ್ ಕೊಡ್ಸಿದೀವಿ ಅಂತಲ್ಲ, ಕಂಪ್ಲೇಂಟ್ ಕೊಡ್ತಾವ್ರೆ ಅಷ್ಟ ಆಗಿದೆ ಈಗ ಅಂತ. ಈಗ ಮುಂದೆ ಬರ್ತಾ ಇಲ್ಲ, ಆದ್ರೂ ಇವತ್ತಿನ ಪರಿಸ್ಥಿತಿನಲ್ಲಿ ಅಷ್ಟೊಂದು ಜನ ಮುಂದೆ ಬರ್ತಾ ಇದಾರೆ ಅಂತ ಹೇಳಿದಿರ್ತಕ್ಕಂಥದ್ದು, ಅಷ್ಟು ಜನ ಬಂದಿದಾರಪ್ಪ ಅಂತ ಹೇಳಿರೋದು ಏನ್ ತಪ್ಪಿದೆ ಅದರಲ್ಲಿ? ದೇವೇಗೌಡರ ಕುಟುಂಬ ಹೆಂಗ್ ಮುಗಿಸಕ್ಕಾಗುತ್ತೆ? ಮುಗಿಸೋನ್ ಪ್ರಜ್ವಲ್ ಅವನು ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಯಾಗಿ, ಪಾಪ ನಮಗೆ ಬಹಳ ಗೌರವ ಇದೆ. ಅಂಥ ಒಬ್ಬ ಪ್ರಧಾನಮಂತ್ರಿ ಗಿರಿಯನ್ನು ಪಡೆದಂಥ ಅಂಥವ್ರಿಗೆ ಇಂಥ ಒಂದು ಇದರಲ್ಲಿ ಸಂಕಷ್ಟದಲ್ಲಿ ಇವತ್ತು ಅವರಿಗೆ ಸಂಕಷ್ಟ ತಂದಿಟ್ಕೊಟ್ರು ಯಾರು ಅಲ್ಲ, ಈ ದೇಶದ ಜನ ಯಾರೂ ಅಲ್ಲ, ಈ ದೇಶದ ಜನ ಎಲ್ಲ ಗೌರವವನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರ ಮೊಮ್ಮಗನೇ ಅವರಿಗೆ ಸಂಕಷ್ಟ ತಂದು ಕೊಟ್ಟೋಗಿರೋನು, ಅವ್ರ ಮೊಮ್ಮಗನೇ ದೇವೇಗೌಡರ ಕುಟುಂಬನ. ಇವತ್ತೇನಾದರೂ ಸ್ವಲ್ಪ ದೇವೇಗೌಡರ ಕುಟುಂಬದ ಬಗ್ಗೆ ಅದು ಇದು ಅಂತ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರೇ ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.